ನನಗೆ ದೆವ್ವಗಳು ಬರ್ತವೆ, ದೆವ್ವಗಳು ಕಾಣಿಸ್ಕೊತವೆ, ದೆವ್ವ ಇಲ್ಲದಕ್ಕೆ ಒಂದು ಚಾಲೆಂಜ್ ಅಂತ ಹಾಕಿದ್ದಾರೆ. ನಾನು ಆ ಚಾಲೆಂಜನ್ನು ಸ್ವೀಕರಿಸೋಕ್ಕೆ ರೆಡಿಯಾಗಿದ್ದೀನಿ. ದಯವಿಟ್ಟು ನಿಮ್ಮ ಪ್ರಕಾರ ಅಮಾವಾಸ್ಯೆ ಯಾವ ಮಂಗಳವಾರ ಅಮಾವಾಸ್ಯೆ ಬರುತ್ತೆ ನೋಡಿ ಹೇಳ್ತೀರಾ ಡೇಟ್ ಸಮೇತ? ನೆಕ್ಸ್ಟ್ ಇಯರ್ ಹೇಳಿ ನೋಡಿ, ಕಾಯೋಣ ನೆಕ್ಸ್ಟ್ ಇಯರ್ ಪಂಚಾಂಗ ತೆಗೀರಿ, ನೆಕ್ಸ್ಟ್ ಇಯರ್ದು ಹೇಳಿ, ನಾನು ಅವತ್ತಿನವರೆಗೂ ಕಾಯ್ತೀನಿ ನೋಡೋಣ. ಈಗ ಒಳ್ಳೆ ಕಾರಣ ಹೇಳಿದಾರಲ್ವಾ, ನೋಡೋಣ ಅಮಾವಾಸ್ಯೆ ಯಾವಾಗ ಬರುತ್ತೆ ಅಂತ ಒಂದು ಹುಡುಕಿ ನನಗೆ ನಾಳೆ ನಾಡ್ದು ಫೋನ್ ಮಾಡ್ತೀನಿ ಸರ್, ಹೇಳಿ ಅವತ್ತಿನವರೆಗೂ ಆ ದೆವ್ವಗಳಿಗಾಗಿ ನಾನು ಕಾಯ್ತೀನಿ. ನೀವೊಂದು ಪರ್ಮಿಷನ್ ತಗೊಳ್ಳಿ ಸರ್, ಗ್ರಾಮ ಪಂಚಾಯತ್ ಇದು ಆಮೇಲೆ ಪೊಲೀಸ್ನವ್ರಿಗು ಹಿಂಗೆ ಹುಲಿಕಲ್ ನಟ್ರಾಗಿ ಬರ್ತಾ ಇದ್ದಾರೆ ಅಂತಲೇ ಒಂದು ಪರ್ಮಿಷನ್ ತಗೊಳ್ಳಿ, ತಗೊಂಡು ಅದನ್ನು ಒಂದು ಸುದ್ದಿ ಮಾಡೋಣ ಸರ್, ಜನಕ್ಕೆ ಎದುರಿಸೋದು ಬೇಡ ಸರ್ ಪ್ಲೀಸ್. ನಮಸ್ತೆ, ಚೆನ್ನಾಗಿದ್ದೀರಾ ಬದೇ? ಈಗ ಯಾರೋ ಒಬ್ಬ ಸುಳ್ಯದಲ್ಲಿ ಗುರು ಅಂತಕ್ಕಂತ ಇದು ಮಶಣಕಾಯ ಒಬ್ಬ ವ್ಯಕ್ತಿ ನನಗೆ ದೆವ್ವಗಳು ಬರ್ತವೆ, ದೆವ್ವಗಳು ಕಾಣಿಸ್ಕೊತವೆ, ದೆವ್ವ ಇಲ್ಲದಕ್ಕೆ ಒಂದು ಚಾಲೆಂಜ್ ಅಂತ ಹಾಕಿದ್ದಾರೆ. ನಾನು ಆ ಚಾಲೆಂಜನ್ನು ಸ್ವೀಕರಿಸೋಕ್ಕೆ ರೆಡಿಯಾಗಿದ್ದೀನಿ. ಅವ ಇನ್ನೊಂದಲ್ಲಿ ಕ್ವಶನ್ ಆಗ್ತಾನೆ, ಅಮಾವಾಸ್ಯೆ ಮಂಗಳವಾರ ಬರಬೇಕು ಅಂತ. ದಯವಿಟ್ಟು ನಿಮ್ಮ ಪ್ರಕಾರ ಅಮಾವಾಸ್ಯೆ ಯಾವ ಮಂಗಳವಾರ ಅಮಾವಾಸ್ಯೆ ಬರುತ್ತೆ ನೋಡಿ ಹೇಳ್ತೀರಾ ಡೇಟ್ ಸಮೇತ? ಮಂಗಳವಾರನೇ ಬರ್ಬೇಕು ಅಮಾವಾಸ್ಯೆ ಅವನ ಪ್ರಕಾರ, ಅವನು ಹೇಳಿರೋ ಪ್ರಕಾರ. ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ ಹೇಳಿ ನೋಡಿ, ಕಾಯೋಣ ನೆಕ್ಸ್ಟ್ ಇಯರ್ ಪಂಚಾಂಗ ತೆಗೀರಿ, ನೆಕ್ಸ್ಟ್ ಇಯರ್ದು ಹೇಳಿ, ನಾನು ಅವತ್ತಿನವರೆಗೂ ಕಾಯ್ತೀನಿ ನೋಡೋಣ. ಆ ದೇವ್ಗಳಿಗೋಸ್ಕರ ಅಸ್ತಿತ್ವ ರೂಪಿಸೇ ಬಿಡೋಣ, ಇದೆಯಾ ಇಲ್ವಾ ಅಂತ. ಅಲ್ಲ ನೀವು ಹೇಳ್ತೀರಿ, ಅವನು ಹಂಗೆ ನಾನು ಕಂಡಿದ್ದೀನಿ ಚಾಲೆಂಜು, ಓಪನ್ ಚಾಲೆಂಜ್ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾನೆ ಎಲ್ಲರಿಗೂ. 24 25 ತೆಗೀರಿ. ಈಗ ಜನ ಎಲ್ಲ ಹುಲಿಕಲ್ ನಟರಾಜ್ ಹೋಗಿ ನೋಡ್ಲಿ ಇಲ್ಲ ಅಂತಾರೆ, ಇದನ್ನು ಸ್ವೀಕಾರ ಮಾಡಲಿ ಅಂತ ಎಲ್ಲರೂ ಕಾಮೆಂಟ್ ಹಾಕ್ತಾ ಇದ್ದಾರೆ, ಅದನ್ನು ಸ್ವೀಕಾರ ಮಾಡೋಣ ಅಂತ. ಸರ್ ಸಿಗಲ್ಲ, ಬರದೇ ಇಲ್ವಾ? 26 ಈಗ ಒಳ್ಳೆ ಕಾರಣ ಹೇಳಿದಾರಲ್ವಾ, ನೋಡೋಣ ಅಮಾವಾಸ್ಯೆ ಯಾವಾಗ ಬರುತ್ತೆ ಅಂತ ಒಂದು ಹುಡುಕಿ ನನಗೆ ನಾಳೆ ನಾಡ್ದು ಫೋನ್ ಮಾಡ್ತೀನಿ ಸರ್, ಹೇಳಿ ಅವತ್ತಿನವರೆಗೂ ಆ ದೆವ್ವಗಳಿಗಾಗಿ ನಾನು ಕಾಯ್ತೀನಿ, ಹೋಗಿ ಬಿಡ್ತೀನಿ. ಓಕೆ ಸರಿ. ನೀವೊಬ್ಬ ಪಂಚಾಂಗ ಬರೀತೀರಿ ಮತ್ತೆ ಇವೆಲ್ಲ ರಾಶಿಕೂಟ ಹೇಳ್ತೀರಿ, ಈ ದೇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಬ್ಬ ಜ್ಯೋತಿಷಿಯಾಗಿ? ಈಗ ನಾವ್ ಹೇಳದೆ ಪೂರ್ವಾರಿತ ಕರ್ಮಫಲ ಅನುಭವಿಸ ಬಂದಿರೋ ಮನುಷ್ಯ ಅಂತ ಒಂದು ಜ್ಯೋತಿಷ ಹೇಳೋ ಶುರು ಮಾಡೋದು. ಎಲ್ಲವೂ ಕರ್ಮ ಸಿದ್ಧಾಂತ ಪ್ರಕಾರ ನಡೆಯುತ್ತೆ. ಆದ್ರೆ ಈ ದೆವ್ವ ಭೂತ ಅಂತಕ್ಕಂಥದ್ದು ಏನು ಅಂದ್ರೆ ಈ ಏನದು ಅಲ್ಪಾಯುಷ್ಯ ಹೋಗ್ಬಿಡ್ತಾರಲ್ಲ, ಅಕಾಲ ಮರಣಕ್ಕೆ ತುತ್ತಾಗಿರ್ತಕ್ಕಂತ ಒಂದು ಆತ್ಮ ಇಲ್ಲೇ ಇರುತ್ತೆ ಅಂತಕ್ಕಂಥ ಅಭಿಪ್ರಾಯ ಅಷ್ಟೇ. ಅಷ್ಟೇ, ಹಾಗಾದ್ರೆ ನೀವು ದೆವ್ವ ಇದೆ ಅಂತ ಒಪ್ಕೋತೀರಾ, ಆತ್ಮ ಇದೆ ಅಂತ ಒಪ್ಕೋತೀರಾ? ಅಲ್ಲ ಆತ್ಮಗಳು ಈ ಸಿನಿಮಾಲೆಲ್ಲ ತೆಗಿತಾರೆ ನೋಡಿಸ್ತಾರಲ್ಲ ಕೆಲವು ದೇವ್ ಸಿನಿಮಾಗಳು, ಅದೆಲ್ಲ ಆತ್ಮಗಳು ಆಟ ಆಡ್ತದೆ ಅಂತ. ಅಷ್ಟೇ, ನಿಮ್ಮ ಅಭಿಪ್ರಾಯ? ದೆವ್ವ ಅಲ್ಲ ಅದು, ದೆವ್ವ ಅಲ್ಲ, ದೆವ್ವ ಅಂತಕ್ಕಂತ ಮಾತು ಬರಲ್ಲ ಅಲ್ಲಿ, ಬರಲ್ಲ ಅಂತ. ಓಕೆ, ಬರಲ್ಲ. ಓಕೆ ಓಕೆ, ಆತ್ಮಗಳು ಈ ದೆವ್ವ ಬಿಡಿಸೋದು ಹುಣಸೆ ಮರದಲ್ಲಿ ಇದೆಲ್ಲ ಹೊಡಿತಾರೆ ಅದೆಲ್ಲ ಕೇಳಿದೀವಲ್ಲ ನಾವು ಚಿಕ್ಕುಡಿಗ ಇದ್ದಾಗ, ಅದೆಲ್ಲ ಆತ್ಮಗಳನ್ನ ಬಿಡಿಸೋದು ಅಂತ ಅರ್ಥ. ಇಲ್ಲಿ ಒಂದು ವಿಚಾರ, ಸತ್ತ ನಂತರ ದೆವ್ವಗಳಾಗುತ್ತೆ, ದೆವ್ವಗಳು ನೋಡಿದ್ದೀವಿ ಅಂತ ಕೆಲವರು ಹೇಳ್ತಾರೆ. ಇದು ಖಂಡಿತವಾಗಿ ಮನುಷ್ಯನ ಇದು ಒಂದು ಭ್ರಮೆ ಅಂತ ನಾವು ಹೇಳ್ಬೋದು. ಸತ್ತ ಮೇಲೆ ನಮ್ಮ ಜೀವಕೋಶಗಳೇನಿರುತ್ತೆ, ಅದರಲ್ಲಿ ನಮ್ಮ ಅಂಗಾಂಗಗಳೇನಿರುತ್ತೆ, ಹಾರ್ಟ್ ಇರ್ಬೋದು, ಬ್ರೈನ್ ಇರ್ಬೋದು, ಅದಾದ ನಂತರ ದೇಹ ಖಂಡಿತವಾಗಿ ಸಾಯತ್ತೆ. ಅದಾದ ನಂತರ ಮರು ಹುಟ್ಟಿಕೆ ಹುಟ್ಟೋದು, ಆತ್ಮ ಇರೋದು, ಅದೆಲ್ಲ ಖಂಡಿತ ಸುಳ್ಳು. ಅದು ಸೆಲ್ಸ್ ಜೀವಕೋಶಗಳೇನಿರುತ್ತೆ ಅದು ಕಂಪ್ಲೀಟು ನಾಶ ಆಗುತ್ತೆ. ನಮ್ಮ ಕಾಲಕ್ರಮೇಣ ಆ ಬಾಡಿಗಳು ನಮ್ಮ ಏನು ಊತ ಹಾಕಿರ್ತೀವಿ ಅಲ್ಲಿ ಕಾಲಕ್ರಮೇಣ ಅದು ಡಿಕಾಂಪೋಸಿಷನ್ ಅಂತ ಹೇಳ್ತೀವಿ, ಅದು ಆಗ್ತಾ ಬರುತ್ತೆ. ಬಟ್ ಅದನ್ನು ಒಂದು ಕಡೆ ಇಟ್ಟರೆ, ಇನ್ನೊಂದು ಕಡೆ ಜನರಲ್ಲಿ ಮೂಢನಂಬಿಕೆ ಇದೆ, ಸತ್ತಂಥವರು 11 ದಿನ ಮನೆಯಲ್ಲಿ ಓಡಾಡ್ತಾ ಇರ್ತಾರೆ, ಅವ್ರ ಆತ್ಮಕ್ಕೆ ಶಾಂತಿ ಇಲ್ಲ ಅಂದರೆ ದೆವ್ವಗಳಾಗ್ತಾರೆ. ಈ ಥರ ಮುಂಚೆಯಿಂದನೂ ನಾವು ಒಂದು ವಾಡಿಕೆಯಾಗಿ ಬಂದಿದೆ, ಇದು ಕೂಡ ಸುಳ್ಳು. ಹಲವಾರು ಟಿವಿಯಲ್ಲಿ ನಾವು ಯೂಟ್ಯೂಬಲ್ಲಿ ನಾವು ನೋಡಿದ್ದೀವಿ, ನಾವು ದೆವ್ವಗಳನ್ನ ನೋಡಿದ್ದೀವಿ ಸ್ಮಶಾನದಲ್ಲಿ ಅಂತ ಎಲ್ಲ ಹೇಳ್ತಾರೆ. ಈ ಥರ ಒಂದು ಜನರಲ್ಲಿ ಕುತೂಹಲ ಮೂಡಿಸಿ ಒಂದು ಭ್ರಮೆಯಲ್ಲಿ ಇರ್ತಾರೆ. ನಾವು ಸೈಕ್ಯಾಟ್ರಿಸ್ಟ್ ಮಾನಸಿಕ ರೋಗ ತಜ್ಞರಾಗಿ ಹೇಳೋದೇನೆಂದರೆ ಗ್ರೀಫ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಗ್ರೀಫ್ ಪಿರಿಯಡಲ್ಲಿ ಏನಾಗುತ್ತೆ, ಯಾರು ನಮ್ಮೊಟ್ಟಿಗೆ ಇರುವಂಥವರು ತುಂಬ ಅಟ್ಯಾಚ್ಮೆಂಟ್ ಇರೋರು,
ತೀರೋದಾಗಲಿ ದೂರ ಆದಾಗಲಿ ನಮ್ಮ ಭಾವನೆಗಳು ಹೊರ ಆಗ್ತೀವಿ. ಅವರು ನಾವು ಅವರು ಸತ್ತಂತನ್ನು ಒಪ್ಕೊಳಕ್ಕೆ ತಯಾರಿರಲ್ಲ, ಡಿನೈಲ್ ಅಂತ ನಾವು ಕರಿತೀವಿ. ಅವ್ರ ಪಕ್ಕದಲ್ಲೇ ಕೂತ್ಕೊಂಡಂಗೆ ಆಗುತ್ತೆ, ಹತ್ರ ಬಂದಂಗೆ ಆಗುತ್ತೆ, ಅವರು ಮಾತಾಡ್ದಂಗೆ ಆಗುತ್ತೆ, ಅವರೇ ಊಟ ಮಾಡಿಸ್ದಂಗೆ ಆಗುತ್ತೆ ಕೆಲವೊಂದು ಬಾರಿ. ಹಲವಾರು ಕೇಸಸ್ಸಲ್ಲಿ ನಾವು ನೋಡಿದ್ದೀವಿ. ಬಟ್ ಜನರು ಇದನ್ನು ತಪ್ಪಾಗಿ ತಿಳ್ಕೊಂಡು ಅವರು ದೆವ್ವಗಳಾಗಿ ಬಂದಿದ್ದಾರೆ, ಇಲ್ಲೇ ಸುತ್ತಾ ಇರ್ತಾರೆ, ಅವ್ರ ಆತ್ಮಗಳಾಗ್ತಾರೆ, ಇನ್ಯಾರೋ ಅವನ ಮಗ ಆಗಲಿ ಮಗಳಾಗಲಿ ಹುಟ್ಟಿದಾಗ ಅವ್ರ ಜೀವದಲ್ಲಿ ಬರುತ್ತೆ ಅಂತ ಹೇಳಿ ಇದೆಲ್ಲ ಕಾಕತಾಳೀಯ. ಇದಕ್ಕೆ ಯಾವುದು ಸೈಂಟಿಫಿಕ್ ಕೋರಿಲೇಷನ್ ಇಲ್ಲ, ರಿಸರ್ಚ್ ಇಲ್ಲ, ಜನರು ಹೇಳಿದ ಮಾತ್ರ ನಾವು ಕೇಳಿದ್ದೀವಿ ಹೊರತು ಇದ್ಯಾವುದು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಮ್ ಬಿ ಬಿ ಎಸ್ ಮಾಡುವಾಗ ಕೂಡ, ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ ಕೂಡ, ಪೋಸ್ಟ್ ಮಾರ್ಟಮ್ ಮಾಡುವಾಗ ಹಲವಾರು ಕೇಸಸ್ ಈ ಥರ ನೋಡಿದ್ದೀವಿ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವವರು ಹೇಳ್ತಾರೆ, ಇಲ್ಲಿ ಪಿ ಎಮ್ ಪೋಸ್ಟ್ ಮಾರ್ಟಮ್ ರೂಮಲ್ಲಿ ಹಲವಾರು ದೆವ್ವಗಳು ಸೇರಿಕೊಂಡಿದೆ, ಅವೇ ಸ್ಟೂಲ್ಗಳನ್ನ ತಳ್ತವೆ, ವೀಲ್ಚೇರ್ನ ತಳ್ತವೆ ಅಂತ ಹೇಳಿ ಅದೇ ಒಂದು ನಮ್ಮ ಮೈಂಡಲ್ಲಿ ಒಂದು ಒಂದು ಬೀಜನ ಬಿತ್ತಿರ್ತಾರೆ. ಅದೇ ನಾವು ಮನಸ್ಥಿತಿಯಲ್ಲಿ ಹೋದಾಗ ನಮಗೂ ಕೂಡ ಆ ಥರ ಭ್ರಮೆಯಲ್ಲಿ ನಾವು ಇರ್ತೀವಿ. ಬಟ್ ಇದೆಲ್ಲ ಯಾರು ಕಿವಿಗೊಡಬೇಡಿ, ಆ ಥರ ಖಂಡಿತವಾಗಿಯೂ ಇಲ್ಲ. ಹಲವಾರು ನಾವು ಈ ರಿಸರ್ಚ್ ಫೀಲ್ಡಲ್ಲಿ ನಾವು ಪ್ರೊಫೆಷನಲ್ಸ್ ಏನಿದ್ದೀವಿ ನಾವು ಅಲ್ಲಿ ಹೋಗಿ ಕೂಡ ನಾವು ನೋಡಿದ್ದೀವಿ. ಈಗೆಲ್ಲ ಡಿವೈಸ್ ಬಂದಿದೆ ಅಂತೆ, ಗೋಸ್ಟ್ ಡಿಟೆಕ್ಟರ್ ಅಂತ ಹೇಳಿ ಆ ಥರ ಎಲ್ಲ ಡಿಟೆಕ್ಟ್ ಮಾಡ್ತಾರಂತೆ. ಬಟ್ ಇವೆಲ್ಲ ಖಂಡಿತವಾಗಿ ಯಾವುದೇ ಎವಿಡೆನ್ಸ್ ಇಲ್ಲ, ಯಾರೂ ಕೂಡ ನಂಬಕ್ಕೆ ಹೋಗಬೇಡಿ, ಖಂಡಿತ ಇದು ತಪ್ಪು ಮಾಹಿತಿ. ಗುರುವನ್ ಕೈಲಿ ಮಾತಾಡಿದೆ ನಾನು, ಗುರುವ ಈಗೇನು ಹೇಳ್ತಾರೆ ಗ್ರಾಮ ಪಂಚಾಯತಿ ಪರ್ಮಿಷನ್ ತಗೋಬೇಕು ಅಂತಾರೆ. ಈಗ ಏನಿಲ್ಲ, ನೀವು ನಮ್ಮ ಮೂಲಕ ಬನ್ನಿ, ಸುದ್ದಿ ಮೀಡಿಯಾ ಕೇಳಿದ್ರ ನೀವು? ಹೌದು, ಗೊತ್ತು ಗೊತ್ತು, ಸುದ್ದಿ ಮೀಡಿಯಾ. ನೀವು ನಮ್ಮ ಮೂಲಕನೇ ಬಂದು ಅದರೊಂದು ನಾವು ಸ್ಪೆಷಲ್ ಸ್ಟೋರಿ ಮಾಡುವ. ಅದು ಅವನು ಇನ್ನೊಂದು ಹೇಳ್ತಾನೆ, ಮಂಗಳವಾರ ಅಮಾವಾಸ್ಯೆ ಬರೋ ದಿವಸಲೇ ಬರಬೇಕು ಅಂತಾನೆ. ಮಂಗಳವಾರ ಅಮಾವಾಸ್ಯೆಗೆ ನಾವು ವರ್ಷದಲ್ಲಿ ಒಂದೆರಡು ಕಾಯ್ಬೇಕು, ಅದು ಯಾವಾಗ ಬರ್ತೇನೆ. ಹೌದು ಹೌದು, ಹೆಂಗ್ ಮಾಡೋಣ ಸರ್, ಒಂದ್ ದಿವಸ ಬಂದ್ಬಿಡೋಣ. ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿದ್ರೆ ನೀವೊಂದು ಪರ್ಮಿಷನ್ ತಗೊಳ್ಳಿ ಸರ್, ಗ್ರಾಮ ಪಂಚಾಯತಿದು. ಆಮೇಲೆ ಪೊಲೀಸ್ನವ್ರಿಗೂ ಹಿಂಗ್ ಹುಲಿಕಲ್ ನಟರಾಜ್ ಬರ್ತಾ ಇದಾರೆ ಅಂತಲೇ ಒಂದು ಪರ್ಮಿಷನ್ ತಗೊಳ್ಳಿ, ತಗೊಂಡು ಅದನ್ನೊಂದು ಸುದ್ದಿ ಮಾಡೋಣ ಸರ್. ಜನಕ್ಕೆ ಎದುರಿಸೋದ್ ಬೇಡ ಸರ್, ಪ್ಲೀಸ್. ಸುಳ್ಯದಲ್ಲಿ ಮಶಾನದಲ್ಲಿ ಗುರುವ ಅಂತಕ್ಕಂತ ಒಬ್ಬ ವ್ಯಕ್ತಿ, ನಾನು ದೆವ್ವ ನೋಡಿದೀನಿ, ದೆವ್ವ ಕಾಣಿಸಿದೆ, ಉಪದ್ರವ ಕೊಡ್ತವೆ, ದೆವ್ವ ಇಲ್ಲ ಅನ್ನೋದ್ಗೆ ಒಂದು ಓಪನ್ ಚಾಲೆಂಜು, ಅದು ಮಂಗಳವಾರ ಅಮಾವಾಸ್ಯೆ ಬಂದಾಗ ಬರಲಿ ಅಂತ ಹೇಳಿದ್ದಾನೆ. ನೀವು ವೈದ್ಯ ಲೋಕದಲ್ಲಿ 32,000 ಆಪರೇಷನ್ ಮಾಡಿದ್ದೀರಿ, ಎಷ್ಟೋ ಎಣೆಗಳನ್ನೆಲ್ಲ ನೋಡಿದಿರಿ, ಯಾವಾಗಾರು ದೆವ್ವ ಅಂತ ಕಾನ್ಸೆಪ್ಟ್ ಇದೆಯಾ ಸರ್ ಇಲ್ವಾ ಮೆಡಿಕಲ್ ಆಸ್ಪೆಕ್ಟಸಲ್ಲಿ ಸರ್? ಹೇಳಿದ್ನಲ್ಲ ಸರ್, ಇಂಟ್ಯೂಷನ್ ಅಂಡ್ ಹ್ಯಾಲುಸಿನೇಷನ್. ಓಕೆ ಸರ್, ಹೇಳಿ ಸರ್. ನೋಡಿದರೆ ಅನ್ನೋದಕ್ಕೆ ಎರಡು ಪದ ನಾವು ಯೂಸ್ ಮಾಡ್ತೀವಿ ಸರ್. ಓಕೆ, ಹಗ್ಗ ಇದ್ರು ಅದು ಹಗ್ಗ ಅಲ್ಲ ಹಾವು ಅಂತಾನೆ, ಅದು ಇಲ್ಯೂಷನ್. ಎಸ್ ಸರ್. ಇನ್ನೊಂದು ಹ್ಯಾಲುಸಿನೇಷನ್. ಹಾಂ ಸರ್. ಇವೆರಡು ಆಸ್ಪೆಕ್ಟ್ ಮರದ ಮೇಲೆ ಕೊಂಬೆ ಅಳ್ಳಾಡಿದ್ರೆ ದೇವ ಹೋಯ್ತು ಅನ್ಕೋತಾರೆ, ಬಟ್ ಆಕ್ಚುಲಿ ಮೆಡಿಕಲಿ ಇಟ್ಸ್ ನಥಿಂಗ್ ಲೈಕ್ ಅ ಗೋಸ್ಟ್. ಓಕೆ ಸರ್. ಅದು ಮೆಡಿಕಲಿ 100% ಇವೆರಡು ಪದ ನಾನು ಯಾವಾಗ ಯೂಸ್ ಮಾಡ್ತೀನಿ, ಹಗ್ಗ ಇದ್ರೆ ಹಾವು ಅನ್ಕೋತಾರೆ, ಹಗ್ಗ ಇಲ್ಲಿದ್ರು ಅಲ್ಲಿ ಹಾವು ಐತೆ ಅಂತಾರಲ್ಲ, ಇವೆರಡು ಪದಗಳು ವೆರಿ ವೆರಿ ಕ್ಲಿಯರ್. ದೇವದ ವಿಚಾರದಲ್ಲಿ ಹಂಗೆ ಕಾಣಿಸ್ದವನಿಗೆ ಹಗ್ಗನ ಹಾವು ಅನ್ಕೊಂಡಿರ್ತಾನೆ. ನಾನಂತೂ ಐ ಡೋಂಟ್ ಬಿಲೀವ್ ಇನ್ ದಿಸ್. ಈ ಸಾರ್ವಜನಿಕರಿಗೆ ಅವನೊಂದು ಓಪನ್ ಚಾಲೆಂಜ್ ಮಾಡಿದ್ದಾನೆ, ನೀವು ಸಾರ್ವಜನಿಕರಿಗೆ ಅಸ್ತಿತ್ವದ ಬಗ್ಗೆ, ದೆವ್ವಗಳ ಅಸ್ತಿತ್ವದ ಬಗ್ಗೆ ಏನಂತ ಹೇಳ್ತೀರಿ ಸರ್? ಏನ್ ಇಲ್ಲ ಅಂತ ಸರ್ ನೇರವಾಗಿ ಅಲ್ಲ, ನಾನು ಅಲ್ಕಂಡೆ ಇಲ್ಕಂಡೆ ಹ್ಯಾಲುಸಿನೇಷನ್ ಇದೆಲ್ಲ ಕರೆಕ್ಟ್ ಆಗತ್ತೆ, ಸಾಮಾನ್ಯ ಜನರಿಗೆ ಅರ್ಥವಾಗಂಗೆ ಹೇಳಿ ಸರ್ ದಯಮಾಡಿ. ಇಲ್ಲ, ಇದು ಒನ್ಸ್ ಡೆತ್ ಆದ್ರೆ ಮುಗಿತ ಅಷ್ಟೇ, ಅವನು ಮಣ್ಣಲ್ಲಿ ಮಣ್ಣಾಗ್ತಾನೆ. ಯಾವುದೇ ಒಂದು ಮನುಷ್ಯ ಆತ್ಮ ಗೀತ್ಮ ಅದರೆಲ್ಲ ನಮ್ಗೆ ನಂಬಿಕೆ ಇಲ್ಲ. ಅದು ಅತೃಪ್ತ ಆತ್ಮಗಳು ದೇವ ಆಗೋದು ಇಲ್ಲ ಅಷ್ಟೇ ಹೇಳೋದು, ಬೇರೆ ನೇರವಾಗಿ ಹೇಳೋದು. ನೀವು ನಿಮ್ ಇಮ್ಯಾಜಿನೇಷನ್ ಅಷ್ಟೇ. ಎಸ್, ಸೊ ಸೈಂಟಿಫಿಕಲಿ ಹೇಳ್ಬೇಕು ಅಂದ್ರೆ ಇಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.